ಸಂಬಂಧಪಟ್ಟ ಐದು ಕಡೆ ದಾಳಿಯಾಗಿದೆ। ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಹೆಚ್ಚುವರಿ ನಿರ್ದೇಶಕ ಬಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಐದು ಕಡೆಗಳಲ್ಲಿ ದಾಳಿಯಾಗಿದೆ। ಐದು ಕಡೆಗಳಲ್ಲಿ 36 ಅಧಿಕಾರಿಗಳು ದಾಳಿ ಮಾಡಿರತಕ್ಕಂತದ್ದು ಎಲ್ಲೆಲ್ಲೆಲ್ಲಿ ಬೆಂಗಳೂರಿನ ಎಷ್ಟೋ ಏರಿಯಾಗಳೆಲ್ಲ ನೋಡಿ ಗೊತ್ತಿರಾ ಅಂತ ಏರಿಯಾಗಳೇ ಬಹುತೇಕ ಎಲ್ಲಾ ಕಡೆ ಮನೆ ಇದೆ ಇವರದು ಎಲ್ಲಾ ಕಡೆಯಲ್ಲೂ ಕೂಡ ಮನೆ ಇದೆ। ಜೊತೆಗೆ ಇವರದು ಅರಣ್ಯ ಖನಿಜ ಭವನದಲ್ಲಿ ಇರತಕ್ಕಂತ ಇವರ ಕಚೇರಿ ಎಲ್ಲಾ ಕಡೆ ರೇಡ್ ಮಾಡಿದರೆ ಐದು ಕಡೆ 36 ಜನ 36 ಜನ ಎಸಿಬಿ ಅಧಿಕಾರಿಗಳು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ಸಂಪತ್ತನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಇರಬಹುದು ಏನೇನ ಇರಬಹುದು। ಬೆಂಗಳೂರಿನಲ್ಲಿ ಮೂವರು ಅಧಿಕಾರಿಗಳು ಅದರಲ್ಲಿ ಮುಖ್ಯವಾದವರು ಇವರು ಬಿಕೆ ಶಿವಕುಮಾರ್ ಅಂತ ಹೆಚ್ಚುವರಿ ನಿರ್ದೇಶಕ ಇವರ ನಿವಾಸದಲ್ಲಿ ನಡೆದಿರತಕ್ಕಂತ ದಾಳಿಯಲ್ಲೂ ಕೂಡ ಅಪಾರ ಪ್ರಮಾಣದ ಚಿನ್ನಾಭರಣ ದುಡ್ಡು ಆಸ್ತಿ ಪಾಸ್ತಿ ಬೆಂಗಳೂರಿನಲ್ಲೇ ಅದೇನೋ ಸೈಟ್ಗಳಂತೆ ಮನೆಯಂತೆ ಸರ್ಕಾರಿ ಅಧಿಕಾರಿಗಳ ಬಳಿ ಕೋಟಿ ಕೋಟಿ ಆಸ್ತಿ। ಇನ್ನು ಗದಗದಲ್ಲಿ ಉಪತಹಶೀಲ್ದಾರ್ ಬಿಎಸ್ ಅಣ್ಣಿಗೇರಿ ಅವರಿಗೆ ಎಸಿಬಿ ಶಾಕ್ ಕೊಟ್ಟಿದೆ। ಅಣ್ಣಿಗೇರಿಗೆ ಸಂಬಂಧಪಟ್ಟಂತೆ 4 ಕಡೆ ರೇಡ್ ಆಗಿದೆ। ಬೇರೆ ಬೇರೆ ಕಡೆ ಅವರ ಮನೆ ಅವರ ತಾಯಿ ಮನೆ ಅವರ ಹುಟ್ಟೂರು ಎಲ್ಲಾ ಕಡೆ ನಡೆದಿದೆ। ಬೇಕಾದಷ್ಟು ಅದೆಷ್ಟೋ 450 ಗ್ರಾಂ ಚಿನ್ನ ಅಂತೆ ವಿಪರೀತವಾದ ಮನೆ ಅದು ಮಠ ಆಸ್ತಿ ಪಾಸ್ತಿ ಸೈಟ್ ಎಲ್ಲ ಉಪತಹಶೀಲ್ದಾರ್ ಇವರು ತಹಶೀಲ್ದಾರ್ ಕೂಡ ಅಲ್ಲ ಉಪತಹಶೀಲ್ದಾರ್ ಮನೆಯ ಮೇಲೆ ನಡೆದಿರತಕ್ಕಂತ ರೇಡ್ ಅದೇನೋ ಚಿನ್ನನೋ ಕಸದ ರಾಶಿನೋ ಅನ್ನೋ ಹಂಗೆ ತುಂಬಿದಾರಂತೆ ಮನೆಯಲ್ಲಿ ಎಲ್ಲ ಸರ್ಕಾರಿ ನೌಕರ ಕುಬೇರರು ಇವರೆಲ್ಲರೂ ಕೂಡ ಅಣ್ಣಿಗೇರಿ ಅಂತಕಂತ ಉಪತಹಶೀಲ್ದಾರ್ ಎಲ್ಲ ಮಾಹಿತಿಯನ್ನು ಕಲೆ ಹಾಕೇ ದಾಳಿ ಮಾಡಿದ್ದಾರೆ ಪೊಲೀಸರು। ದಾಳಿ ಸಂದರ್ಭದಲ್ಲಿ ಎಲ್ಲ ಸಿಗಾಕೊಂಡಿದೆ ಏನು ಅವರಿಗೆ ಆಶ್ಚರ್ಯ ದಿಗ್ಭ್ರಮೆ ಆಗಿಬಿಟ್ಟಿದೆ ಒಬ್ಬ ಸರ್ಕಾರಿ ಅಧಿಕಾರಿಯ ಮನೆಯಲ್ಲಿ ಇಷ್ಟೆಲ್ಲ ಆಸ್ತಿನಾ ಈಗ ಸಿಕ್ಕಿರೋದು ಏನೇನೂ ಅಲ್ಲ ಇನ್ನು ಮುಂದೆ ಇನ್ನೂ ಸಿಗುತ್ತೆ ಅದು ಬೇರೆ ವಿಚಾರ। ಅದಕ್ಕೋಸ್ಕರನೇ ಆಂಟಿ ಕರಪ್ಷನ್ ಬ್ಯೂರೋದವರು ಇರತಕ್ಕಂಥದ್ದು ಬಟ್ ಇದೆಲ್ಲ ಹೆಂಗೆ ಅಂತಂದರೆ ಅವರ ಆದಾಯಕ್ಕಿಂತ ಹೆಚ್ಚಿದ್ರೆ ಮುಲಾಜಿಲ್ದೆ ಮುಟ್ಕೋಲು ಹಾಕೋಬೇಕು ಸರ್ಕಾರದ ಲೆಕ್ಕಕ್ಕೆ ಸೇರಿಸ್ಕೋಬೇಕು ಇದೆಲ್ಲನೂ ಅಷ್ಟೇ ಅವರ ಆದಾಯ ಏನಿದೆ ಅದನ್ನು ಮಾತ್ರ ಅವ್ರಿಗೆ ತಲುಪಿಸ್ಬೇಕು ಬಟ್ ರೇಡ್ಗಳಾಗತ್ವೆ ಎಷ್ಟು ಜನಕ್ಕೆ ಶಿಕ್ಷೆ ಆಗುತ್ತೆ ಅಂತಕ್ಕಂಥದ್ದು ಗೊತ್ತೇ ಆಗಲ್ಲ। ಇನ್ನು ಗಿರೀಶ್ ಅಂತಕ್ಕಂಥ ವ್ಯಕ್ತಿ ಕೊಪ್ಪಳದಲ್ಲಿ ಈತ ಅದೇ ನೌಕರನಾಗಿರ್ತಕ್ಕಂಥದ್ದು ಈತನ ಮನೆಯಲ್ಲೂ ಕೂಡ 4 ಕಡೆಯಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ। ಸೇಮ್ ಥಿಂಗ್ ಇಲ್ಲೂ ಕೂಡ ಅಪಾರ ಪ್ರಮಾಣದ ದುಡ್ಡು ಪತ್ತೆಯಾಗಿದೆ ನೋಡಿ ಗಮನಿಸ್ತಾ ಇದ್ದೀರಾ 500 ರೂಪಾಯಿ ನೋಟು 50 ರೂಪಾಯಿ ನೋಟು 200 ರೂಪಾಯಿ ನೋಟು ಚಿಲ್ಲರೆ ಇವ್ರ ಮನೆ ಓವರ್ ಟ್ಯಾಂಕಲ್ಲೆಲ್ಲ ಚೆಕ್ ಮಾಡಿದ್ರಂತೆ ಏನಾದರೂ ಸಿಗ್ಬೋದಾ ಇಟ್ಟಿರ್ಬೋದಾ ಅಂತನ್ಬಿಟ್ಟು ಆ ರೇಂಜ್ಗೆ ಇವರು ದುಡ್ಡಿಟ್ಟಿದ್ದಾರೆ ಅಷ್ಟು ಅಷ್ಟು ಪ್ರಮಾಣದಲ್ಲಿ ದುಡ್ಡನ್ನು ಲೂಟಿ ಹೊಡೆದಿದ್ದಾರೆ ಇವರೆಲ್ಲ ಲೂಟಿ ಹೊಡೆದಿರ್ತಕ್ಕಂಥ ದುಡ್ಡು ಇವರೆಲ್ಲ ಏನು ಬೆವರು ಸುರಿಸಿ ಸರ್ಕಾರ ಕೊಟ್ಟಿರೋ ಸಂಬಳ ಅಲ್ಲ ಸರ್ಕಾರಿ ಸಂಬಳ ಇವ್ರಿಗೆ ಲೆಕ್ಕನೇ ಇಲ್ಲ ಸರ್ಕಾರಿ ಸಂಬಳವನ್ನು ಇವರು ಅಕೌಂಟಿಂದ ತೆಗಿತಾರೋ ಇಲ್ಲವೋ ತೆಗೆಯೋದೇ ಇಲ್ಲ ನನ್ನ ಪ್ರಕಾರ ಇಲ್ಲೇ ಪ್ರತಿನಿತ್ಯ ದುಡ್ಡು ಬರ್ತಿರ್ತಲ್ಲ ಹೀಗೆ ಹಾಗಾಗಿ ಇವರು ಹೊಲ ಗದ್ದೆ ಜಮೀನು ಸೈಟು ಚಿನ್ನ ಬೆಳ್ಳಿ ಎಲ್ಲವನ್ನ ಖರೀದಿ ಮಾಡಿರ್ತಾರೆ ಬಟ್ ಒಂದಲ್ಲ ಒಂದು ದಿನ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಸಿಕ್ಕಾಕೊಳ್ಳೇಬೇಕು ಇಂಥ ಅದೆಷ್ಟು ನೂರಾರು ಭ್ರಷ್ಟರು ನಮ್ಮ ರಾಜ್ಯದಲ್ಲಿ ಇರ್ಬೋದು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ನಿಮಗಳಿಗೆ ಗೊತ್ತಿರುತ್ತೆ ನಿಮ್ಮ ಸುತ್ತಮುತ್ತಲಲ್ಲೇ ಇರ್ತಾರೆ ನಿಮ್ಮ ಸುತ್ತಮುತ್ತಲಲ್ಲೇ ಇರ್ತಾರೆ ಇಂಥವ್ರು ಎಷ್ಟು ಮಾಡಿರ್ಬೋದು ಏನೇನಾಗಿರ್ಬೋದು ಜನರ ದುಡ್ಡನ್ನು ಎಷ್ಟು ಲೂಟಿ ಹೊಡೆದಿದ್ದಾರೆ ಅನ್ನೋದಕ್ಕೆ ಇದು ಕೇವಲ ಸ್ಯಾಂಪಲ್ ಕೇವಲ ಸ್ಯಾಂಪಲ್ ಇದು।